ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ಈ ಯೂನಿವರ್ಸ್ನ ನಾವು ಅಟಾಮಿಕ್ ಲೆವೆಲಲ್ಲಿ ಬ್ರೇಕ್ ಡೌನ್ ಮಾಡಿದರೆ ಉಳಿಯೋದು ಓನ್ಲಿ ಎನರ್ಜಿ ಮಾತ್ರ. ಒಂದು ಎನರ್ಜಿ ಅನ್ನೋದಕ್ಕೆ ಒಂದು ಫ್ರೀಕ್ವೆನ್ಸಿ ಇರುತ್ತೆ, ಹಾಗೆಯೇ ನಮ್ಮ ಆಲೋಚನೆಗಳಿಗೂ ಕೂಡ ಒಂದು ಫ್ರೀಕ್ವೆನ್ಸಿ ಇರುತ್ತೆ. ಯಾವಾಗ ನಮ್ಮ ಆಲೋಚನೆಗಳ ಫ್ರೀಕ್ವೆನ್ಸಿ ನಾವು ಕೋರಿಕೊಂಡ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತವೋ, ನ್ಯಾಚುರಲ್ ಅಟ್ರಾಕ್ಷನ್ ಪ್ರಕಾರ ಎರಡು ಹತ್ತಿರಕ್ಕೆ ಬರ್ತವೆ. ಸೊ ನಿಮ್ಮ ಆಲೋಚನೆಯಲ್ಲಿರೋದು ಈ ಯೂನಿವರ್ಸ್ ನಿಮಗೆ ತಿರುಗಿ ಕೊಟ್ಬಿಡುತ್ತೆ. ಅಂದ್ರೆ ನೀವೇನಾದ್ರೂ ದುಃಖದಲ್ಲಿದ್ರೆ ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಿಕೊಂಡರೆ ಆ ಆಲೋಚನೆಗಳ ಫ್ರೀಕ್ವೆನ್ಸಿ ಬದಲಾಗಿ ನಿಮ್ಮ ಪರಿಸ್ಥಿತಿಯು ಕೂಡ ಬದಲಾಗುವ ಅವಕಾಶ ಇರುತ್ತೆ ಅಂತ ರೋಂಡಾ ಬರನ್ ದಿ ಸೀಕ್ರೆಟ್ ಬುಕ್ ಅಲ್ಲಿ ವಿವರಿಸಿದ್ದಾರೆ. ಈ ದಿನ ವಿಡಿಯೋದಲ್ಲಿ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ನ ಉಪಯೋಗಿಸಿ ನಾವು ಅಂದುಕೊಂಡಿದ್ದನ್ನ ಹೇಗೆ ಸಾಧಿಸಬೇಕು, ಅದಕ್ಕಿಂತ ಮುಂಚೆ ನಾವು ಈ ಕೆಲಸ ಮಾಡಬೇಕು, ಅದರಲ್ಲಿ ಸಕ್ಸಸ್ ಆಗ್ಬೇಕು ಅಂತ ಹೇಗೆ ಅನ್ಕೊಳ್ಬೇಕು, ಒಂದು ಕೆಲಸ ಅಂದುಕೊಂಡಾಗಿನಿಂದ ಹಿಡಿದು ಅದು ನಡೆಯುವವರೆಗೆ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ನ ಹೇಗೆ ಟ್ರೈನ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ನ ರೋಂಡಾ ಬರ್ನ್ ಬರೆದ ದಿ ಸೀಕ್ರೆಟ್ ಅನ್ನೋ ಪುಸ್ತಕವನ್ನು ಆಧಾರವಾಗಿ ಇಟ್ಕೊಂಡು ತಿಳ್ಕೊಳ್ಳೋಣ. ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ಈ ಯೂನಿವರ್ಸ್ ಗೆ ನೀನು ಏನನ್ನ ಕೊಡ್ತೀಯೋ ಯೂನಿವರ್ಸ್ ತಿರುಗಿ ನಿನಗೆ ಅದನ್ನ ಕೊಟ್ಬಿಡುತ್ತೆ. ಅಂದ್ರೆ ನಿಮಗೆ ತುಂಬಾ ಕೋಪ ಇದ್ರು, ಏನಾದ್ರೂ ಕೆಟ್ಟ ಆಲೋಚನೆಗಳು ಇದ್ರು ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ನಿಮಗೆ ಅವೇ ತಿರುಗಿ ಬರ್ತವೆ. ಹಾಗಲ್ದೆ ನಿಮಗೆ ಪಾಸಿಟಿವ್ ಥಾಟ್ಸ್ ಇದ್ರೆ ಅದೇ ಪಾಸಿಟಿವ್ ಥಿಂಗ್ಸ್ ನಿಮಗೆ ತಿರುಗಿ ಬರ್ತವೆ. ಅಂದ್ರೆ ಏನನ್ನ ಆಲೋಚಿಸ್ತಾ ನೀವು ಫೀಲ್ ಆಗ್ತಾ ಇರ್ತೀರೋ ಅವನ್ನೇ ನೀವು ಅಟ್ರಾಕ್ಟ್ ಮಾಡ್ತೀರಾ ಅಂತ ಲಾ ಆಫ್ ಅಟ್ರಾಕ್ಷನ್ ಹೇಳುತ್ತೆ. ಪ್ರಸ್ತುತ ಇವಾಗ ನೀವಿರುವ ಪೊಸಿಷನ್ ಅಲ್ಲೂ ಕೂಡ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಕೆಲಸ ಮಾಡ್ತಾನೆ ಇರುತ್ತೆ. ನೀವು ಇವಾಗಿರುವ ಸ್ಟೇಟ್ ಅಲ್ಲಿ ನಿಮ್ಮ ಆಲೋಚನೆಗಳು ಹೇಗಿದಾವೋ ಅದು ಪಾಸಿಟಿವ್ ಆರ್ ನೆಗೆಟಿವ್ ನೀವು ಅದನ್ನೇ ಅಟ್ರಾಕ್ಟ್ ಮಾಡ್ತೀರಾ. ಅಂದ್ರೆ ನಿಮಗೆ ಸಾಲ ಇದೆ ಅಂತ ದುಃಖ ಪಡ್ತಾ ಆಲೋಚಿಸ್ತಾ ಇದ್ರೆ ಆ ಸಾಲ ಇನ್ನು ಜಾಸ್ತಿ ಆಗಿ ಅದೇ ಸ್ಟೇಜ್ ಅಲ್ಲಿ ಇನ್ನು ಸ್ವಲ್ಪ ಜಾಸ್ತಿ ಇರುವ ಅವಕಾಶ ಇದೆ ಅಂತ ಲಾ ಆಫ್ ಅಟ್ರಾಕ್ಷನ್ ಹೇಳ್ತಿದೆ. ಅದೇ ಲಾ ಆಫ್ ಅಟ್ರಾಕ್ಷನ್ ನಾವು ಪಾಸಿಟಿವ್ ಆಗಿ ಉಪಯೋಗಿಸಿದರೆ ನಮಗಿರುವ ಈ ಪೊಸಿಷನ್ ಬದಲಾಗುವ ಅವಕಾಶವೂ ಕೂಡ ಇದೆ. ಸಾಧಾರಣವಾಗಿ ಮನುಷ್ಯರು ಅವರಿಗೆ ಏನ್ ಬೇಕು ಅನ್ನೋದಕ್ಕಿಂತ ಅವರಿಗೆ ಏನು ಅವಶ್ಯಕತೆ ಇಲ್ವೋ ಅದರ ಬಗ್ಗೆನೇ ಆಲೋಚಿಸ್ತಾ ಇರ್ತಾರೆ. ಹೀಗೆ ಆಲೋಚಿಸೋದ್ರಿಂದ ಲಾ ಆಫ್ ಅಟ್ರಾಕ್ಷನ್ ಕೆಲಸ ಮಾಡಲ್ಲ, ಯಾಕಂದ್ರೆ ಸಬ್ ಕಾನ್ಸಿಯಸ್ ಮೈಂಡ್ಗೆ ಅದು ನೆಗೆಟಿವ್ ಪಾಸಿಟಿವ್ ಅನ್ನೋದು ಗೊತ್ತಿಲ್ಲ. ನೀನು ಆಲೋಚಿಸ್ತಿರೋದ್ರಿಂದ ಅದು ಕೊಟ್ಬಿಡುತ್ತೆ. ಮುಖ್ಯವಾಗಿ ನಾವು ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋ ವಿಷಯ ಏನಂದ್ರೆ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ಗೆ ಆಗಲ್ಲ, ನಡೆಯಲ್ಲ, ಇಲ್ಲ, ಅಲ್ಲ, ಬೇಡ ಅನ್ನೋ ನೆಗೆಟಿವ್ ಫ್ರೀಕ್ವೆನ್ಸಿ ಇರುವ ಪದಗಳನ್ನ ಫೀಡ್ ಮಾಡಬಾರ್ದು. ಆಗುತ್ತೆ, ನಡೆಯುತ್ತೆ ಈ ರೀತಿಯ ಪದಗಳು ನಿಮಗೆ ಪಾಸಿಟಿವ್ ಎನರ್ಜಿಯ ಜೊತೆಗೆ ಕಾನ್ಫಿಡೆನ್ಸ್ ನ ಕೂಡ ಕೊಡ್ತವೆ. ಉದಾಹರಣೆಗೆ ನಾನು ಈ ಬಿಸ್ನೆಸ್ ಅಲ್ಲಿ ಲಾಸ್ ಆಗಬಾರ್ದು ಅಂತ ಆಲೋಚಿಸಿದರೆ ಲಾ ಆಫ್ ಅಟ್ರಾಕ್ಷನ್ ನಿಮಗೆ ಲಾಸಸ್ ನ ಅಟ್ರಾಕ್ಟ್ ಮಾಡುತ್ತೆ. ಅದೇ ಈ ಬಿಸ್ನೆಸ್ ಅಲ್ಲಿ ನಾನು ಸಕ್ಸಸ್ ಆಗ್ತೀನಿ ಅಂದ್ರೆ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ನಿಮ್ಮನ್ನ ಸಕ್ಸೀಡ್ ಮಾಡೋಕೆ ಸಹಾಯ ಮಾಡುತ್ತೆ. ಇನ್ನು ಬೆಟರ್ ಆಗಿ ಫೀಲ್ ಆಗ್ಬೇಕಂದ್ರೆ ನಾನು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಿದ್ದೇನೆ ಅಂತ ಅಂದುಕೊಳ್ಳಿ. ಇದು ಪ್ರಸ್ತುತಕ್ಕೆ ಸುಳ್ಳಾದರೂ ನಿಮ್ಮ ಭವಿಷ್ಯತ್ತಿನಲ್ಲಿ ನಿಜವಾಗೋದಕ್ಕೆ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ನಿಮಗೆ ಸಹಾಯ ಮಾಡುತ್ತೆ. ಉದಾಹರಣೆಗೆ ಕ್ರಿಕೆಟ್ ಆಡುವಾಗ ಮ್ಯಾಚ್ ಅಲ್ಲಿ ಸೋಲ್ಬಾರ್ದು ಅಂತ ಅಂದುಕೊಳ್ಳೋರಿಗಿಂತ ಈ ಮ್ಯಾಚ್ ನ ಗೆಲ್ತೀವಿ ಅಂತ ಅಂದುಕೊಳ್ಳೋರಿಗೆ ಗೆಲ್ಲುವ ಅವಕಾಶಗಳು ಜಾಸ್ತಿ ಇರ್ತವೆ. ಅವರ ಆಟದಲ್ಲೂ ಕೂಡ ಆ ಕಾನ್ಫಿಡೆನ್ಸ್ ಅನ್ನೋದು ಕಾಣಿಸ್ತಾ ಇರುತ್ತೆ. ಸೊ ನಾವು ಇಲ್ಲಿ ತಿಳ್ಕೊಬೇಕಾಗಿರೋ ಮುಖ್ಯವಾದ ವಿಷಯ ಏನಂದ್ರೆ ನಮಗೆ ಏನು ಬೇಕೋ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕೇ ಹೊರತು ನಮಗೆ ಏನು ಅವಶ್ಯಕತೆ ಇಲ್ವೋ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಬಾರ್ದು. ಈ ಪಾಯಿಂಟ್ ನ ತುಂಬಾ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಹಾಗಿದ್ರೆ ಈ ರೀತಿಯ ಲಾ ಆಫ್ ಅಟ್ರಾಕ್ಷನ್ ನ ನಾವು ಹೇಗೆ ಸಾಧಿಸಬೇಕು, ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ನ ನಾವು ಹೇಗೆ ಟ್ರೈನ್ ಮಾಡಬೇಕು, ಇದಕ್ಕೆ ಮೂರು ಸಿಂಪಲ್ ಸ್ಟೆಪ್ಸ್ ಇದಾವೆ. ಆಸ್ಕ್, ಬಿಲೀವ್, ರಿಸೀವ್. ನಾವು ತುಂಬಾ ವಿಡಿಯೋಗಳಲ್ಲಿ ಮಾತಾಡ್ಕೊಂಡಿದೀವಿ ನಮ್ಮ ಆಲೋಚನೆಗಳು ಚೆನ್ನಾಗಿದ್ರೆ ನಮ್ಮ ಜೀವನವು ಕೂಡ ಚೆನ್ನಾಗಿರುತ್ತೆ ಅಂತ. ಪಾಸಿಟಿವ್ ಥಾಟ್ಸ್ ಅನ್ನೋದು ನಮಗಿದ್ರೆ ಪಾಸಿಟಿವ್ ಲೈಫ್ ಅನ್ನೋದು ನಮಗಿರುತ್ತೆ. ಸೊ ನಾವು ಲಾ ಆಫ್ ಅಟ್ರಾಕ್ಷನ್ ನ ಪೂರ್ತಿಯಾಗಿ ಉಪಯೋಗಿಸಬೇಕಂದ್ರೆ ನಾವು ಕೇಳೋದು ಕೂಡ ಚೆನ್ನಾಗಿರ್ಬೇಕು. ಅಂಡ್ ಇದಕ್ಕೆ ಕೆಲವು ಟೆಂಪ್ಲೇಟ್ಸ್ ಇದಾವೆ. ಅದರಲ್ಲಿ ತುಂಬಾ ಸಕ್ಸೀಡ್ ಆಗುವ ಟೆಂಪ್ಲೇಟ್ ಯಾವ್ದಂದ್ರೆ ನಾವು ಕೋರಿಕೊಳ್ಳೋದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ, ಅಂದ್ರೆ ಆಲ್ರೆಡಿ ನಾವು ಏನನ್ನ ಅಂದುಕೊಳ್ತಿದೀವೋ ಆ ಜೀವನದಲ್ಲಿ ಬದುಕುತ್ತಿರುವ ಹಾಗೆ ಕೇಳ್ಕೋಬೇಕು. ಹಾಗೇನೆ ನಾವು ಕೋರಿಕೊಳ್ಳೋದು ಕೃತಜ್ಞತೆಯ ಭಾವನೆಯಿಂದ ಕೋರಿಕೊಳ್ಬೇಕು. ಅಂದ್ರೆ ನಾವು ಅಂದುಕೊಂಡ ಕೋರಿಕೆಯಲ್ಲಿ ಗ್ರಾಟಿಟ್ಯೂಡ್ ಅನ್ನೋದು ಇರಬೇಕು. ಉದಾಹರಣೆಗೆ, ಇಷ್ಟು ಒಳ್ಳೆಯ ಆರೋಗ್ಯ ಇದ್ದಿದ್ದಕ್ಕೆ ತುಂಬಾ ಧನ್ಯವಾದಗಳು, ನಾನು ಇಷ್ಟು ದೊಡ್ಡ ವ್ಯಾಪಾರಿಯಾಗಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಅಂತ ಅನ್ಕೋಬೇಕು. ಹಾಗೇನೆ ಬಿಲೀವ್, ನೀನು ಕೋರಿಕೊಂಡಿದ್ದು ನಿನಗೆ ದಕ್ಕುತ್ತದೆ ಅಂತ ನೀನು ತುಂಬಾ ಬಲವಾಗಿ ನಂಬಬೇಕು. ನಿನ್ನ ನಂಬಿಕೆ ನಿಜವಾಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಿನ್ನಲ್ಲಿ ತಗ್ಗಬಾರದು.
ಅವಾಗಲೇ ಯೂನಿವರ್ಸ್ಗೆ ನೀನು ಕೋರಿಕೊಂಡ ಸಿಗ್ನಲ್ ಸೇರುತ್ತದೆ. ಕೊನೆಯದಾಗಿ ರಿಸೀವ್, ಈ ಸ್ಟೆಪ್ಪಲ್ಲಿ ನೀವು ಅಂದುಕೊಂಡಿದ್ದನ್ನ ರಿಸೀವ್ ಮಾಡ್ಕೋಬೇಕು. ಇದಕ್ಕೆ ರೋಂಡಾಬರ್ಗ್ ಏನ್ ಹೇಳ್ತಿದ್ದಾರಂದ್ರೆ, ಈ ಸಿಗ್ನಲ್ನ ನಾನು ರಿಸೀವ್ ಮಾಡ್ಕೊಳ್ತಿದ್ದೀನಿ, ನಾನು ಅಂದುಕೊಂಡ ಕೆಲಸ ನಡೆಯುತ್ತದೆ ಅನ್ನೋ ಆಲೋಚನೆ ನಮಗೆ ನಿರಂತರ ಇರಬೇಕು. ಇದನ್ನೇ ಒಂದು ಮಂತ್ರದ ರೀತಿ ಮನಸ್ಸಿನಲ್ಲಿ ಅಂದುಕೊಳ್ತಾ ಇರಬೇಕು. ನನಗೆ ಸಕ್ಸಸ್ ಸಿಗುತ್ತದೆ, ನನಗೆ ಸಕ್ಸಸ್ ಸಿಕ್ಕೇ ಸಿಗುತ್ತದೆ, ನನಗೆ ಎಂತಹ ಸಂದರ್ಭದಲ್ಲೂ ಸಕ್ಸಸ್ ಸಿಕ್ಕೇ ಸಿಗುತ್ತದೆ ಅಂತ ಅಂದುಕೊಳ್ತಾ ಇರಬೇಕು. ನೀವು ಏನನ್ನು ಬೇಕು ಅಂತ ಅಂದುಕೊಂಡ್ರೆ, ನೀವು ಯಾವ ಪಾಸಿಟಿವ್ ಥಾಟ್ಸ್ ನ ರಿಸೀವ್ ಮಾಡ್ಬೇಕಂತ ಅಂದುಕೊಳ್ತಿದ್ದೀರೋ ಆ ಥಾಟ್ಸ್ ನ ಪೂರ್ತಿಯಾಗಿ ವಿಜುವಲೈಸ್ ಮಾಡ್ಕೋಬೇಕು. ಈ ವಿಜುವಲೈಸೇಷನ್ ಅನ್ನೋ ಟೆಕ್ನಿಕ್ ಬಗ್ಗೆ ನಮ್ಮ ಹಳೆಯ ವಿಡಿಯೋಗಳಲ್ಲಿ ನಾವು ಮಾತಾಡ್ಕೊಂಡಿದೀವಿ. ಈ ಟೆಕ್ನಿಕ್ ತುಂಬಾ ಪವರ್ಫುಲ್ ಆದ ಟೆಕ್ನಿಕ್. ಏನಾದ್ರೂ ಕೆಲಸವನ್ನ ನಾವು ಮಾಡ್ಬೇಕಂದಾಗ ಆ ಕೆಲಸವನ್ನ ನಾವು ಪೂರ್ತಿಯಾಗಿ ಮಾಡಿದ್ರೆ ನಮ್ಮ ಅಚೀವ್ ಹೇಗಿರುತ್ತಂತ ಮೊದಲೇ ವಿಜುವಲೈಸ್ ಮಾಡ್ಕೊಂಡ್ರೆ ನಮಗೆ ಆ ಕೆಲಸವನ್ನ ಮಾಡೋಕೆ ಪ್ರೇರಣೆ ಸಿಗುತ್ತೆ. ಹಾಗೆ ವಿಜುವಲೈಸೇಷನ್ ಅನ್ನೋ ಟೆಕ್ನಿಕ್ ನಿಂದ ನೀವು ಅಂದುಕೊಂಡಿದ್ದನ್ನ ರಿಸೀವ್ ಮಾಡ್ಕೊಳ್ತೀರಾ. ಸೊ ಈ ಆಸ್ಕಿಂಗ್, ಬಿಲೀವಿಂಗ್, ರಿಸೀವಿಂಗ್, ಈ 3 ಸ್ಟೆಪ್ಸ್ ನ ಕೇಳಿ ಹೀಗೆ ಮಾಡಿದ್ರೆ ಆಗ್ಬಿಡುತ್ತಾ ಅನ್ನೋ ಕ್ವಶನ್ಸ್ ನಿಮಗೆ ಬರಬಹುದು. ಆದ್ರೆ ಇಲ್ಲಿ ನಡೆಯೋದೇನೆಂದ್ರೆ, ಈ 3 ಸ್ಟೆಪ್ ಪ್ರಾಸೆಸ್ ಅಲ್ಲಿ ನೀವೊಂದು ಪಾಸಿಟಿವ್ ಎನ್ವೈರ್ಮೆಂಟ್ ನ ನಿಮ್ಮ ಸುತ್ತ ಕ್ರಿಯೇಟ್ ಮಾಡ್ಕೊಳ್ತೀರಾ. ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಗೆ ನೀವು ಏನ್ ಮಾಡೋಕ್ಕಾಗುತ್ತೋ ಸ್ಲೋ ಆಗಿ ಫೀಡ್ ಮಾಡ್ತಿದ್ದೀರಾ. ಈ ರೀತಿಯ ಒಂದು ಪಾಸಿಟಿವ್ ಎನ್ವೈರ್ಮೆಂಟ್ ಅನ್ನೋದು ನಿಮ್ಮ ಸುತ್ತಲೂ ಇದ್ರೆ ನೀವು ಅಂದುಕೊಂಡಿದ್ದನ್ನ 100% ಗ್ಯಾರಂಟಿಯಾಗಿ ಸಾಧಿಸ್ತೀರಾ. ಇದನ್ನು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಆಗಿ ಹೇಳ್ತಿದ್ದೀನಿ. ನೀವು ಮಾಡ್ಬೇಕಂತ ಅಂದುಕೊಂಡ ಕೆಲಸವನ್ನು ನೀವು ಎಲ್ಲೂ ನಿಲ್ಲಿಸದೆ ಮಾಡ್ತೀರಾ. ಸೊ ನೀವು ಈ ರೀತಿಯ ಪಾಸಿಟಿವ್ ಥಾಟ್ಸ್ ನ ಡೆವಲಪ್ ಮಾಡಿಕೊಂಡು ಒಂದು ಪಾಸಿಟಿವ್ ವೈಬ್ ಅಲ್ಲಿ ಇದ್ರೆ ನಿಮಗೆ ಯೂನಿವರ್ಸ್ ಅದೇ ಪಾಸಿಟಿವಿಟಿನ ತಿರುಗಿ ಕೊಟ್ಬಿಡುತ್ತೆ. ಪಾಸಿಟಿವ್ ಥಾಟ್ಸ್ ಎಷ್ಟು ಪವರ್ಫುಲ್ ಅಂದ್ರೆ, ನಿಮಗೆ ಉದ್ಯೋಗ ಇಲ್ಲ ಅಂತ ದುಃಖ ಪಡ್ತಿದ್ರೆ ಆನು ಹಾಗೆ ಇರುತ್ತೆ, ಅದೇ ಒಂದು ಪಾಸಿಟಿವ್ ಥಾಟ್ ನಿಂದ ಉದ್ಯೋಗವನ್ನ ಸಂಪಾದಿಸಬೇಕು ಅನ್ನೋ ಆಲೋಚನೆಯಿಂದ ಇದ್ರೆ ನಿಮಗೆ ಡೆಫಿನೆಟ್ ಆಗಿ ಉದ್ಯೋಗ ಸಿಗುತ್ತೆ. ಹಾಗೇನೆ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ನೆಗೆಟಿವಿಟಿ ಅನ್ನೋದು ಈ ಪ್ರಪಂಚದಲ್ಲಿ ಇದೆ ಅಂದ್ರೆ ಆ ಥಾಟ್ಸ್ ಅನ್ನೋವು ನಮ್ಮ ಮೈಂಡ್ ಅಲ್ಲಿ ಇರೋದ್ರಿಂದಾನೆ ಅದು ಆ ರೀತಿಯಾಗಿ ರಿಫ್ಲೆಕ್ಟ್ ಆಗ್ತಿದೆ ಅಷ್ಟೇ. ಸೊ ನಿಮ್ಮ ಥಾಟ್ ನ ಪಾಸಿಟಿವ್ ಟ್ರ್ಯಾಕ್ ಅಲ್ಲಿ ತಂದುಕೊಂಡ್ರೆ ಡೆಫಿನೆಟ್ ಆಗಿ ನಿಮ್ಮ ಎನ್ವೈರ್ಮೆಂಟ್ ಪಾಸಿಟಿವ್ ಆಗಿರುತ್ತೆ. ರೋಂಡಾ ಬರ್ನ್ ದಿ ಸೀಕ್ರೆಟ್ ಪುಸ್ತಕದಿಂದ ಹೇಳ್ತಿರೋದೇನಂದ್ರೆ, ಮೊದಲೇ ಹೇಳಿರುವ ಹಾಗೆ ಈ ಯೂನಿವರ್ಸ್ ಸುತ್ತ ಹಾಗೂ ಈ ಯೂನಿವರ್ಸ್ ಒಳಗೆ ಒಂದು ಎನರ್ಜಿ ಅನ್ನೋದು ಇದೆ. ಇದಕ್ಕೆ ತುಂಬಾ ಜನ ತುಂಬಾ ಹೆಸರುಗಳನ್ನ ಇಟ್ಕೊಂಡು ಅವರಿಗೆ ಇಷ್ಟ ಬಂದ ಹಾಗೆ ಕರಿತಿರ್ತಾರೆ. ಆದ್ರೆ ಎಲ್ಲರೂ ಗುರುತಿಸಬೇಕಾಗಿರೋದೇನಂದ್ರೆ, ಒಂದು ಎನರ್ಜಿ ಅನ್ನೋದು ಮಾತ್ರ ಕಂಪಲ್ಸರಿಯಾಗಿ ಇದೆ ಅಂತ. ಸೊ ಆ ಎನರ್ಜಿ ಗುರುತಿಸಿ ನಿನ್ನೊಳಗಿರುವ ಎನರ್ಜಿನ ಪಾಸಿಟಿವ್ ಆಗಿ ಯೂನಿವರ್ಸ್ ಅಲ್ಲಿ ಇರುವ ಪಾಸಿಟಿವ್ ಎನರ್ಜಿ ಜೊತೆ ಕನೆಕ್ಟ್ ಮಾಡ್ಕೋಬೇಕು. ಈ ಪ್ರಪಂಚದಲ್ಲಿ ಬದುಕುತ್ತಿರೋರು ಅದನ್ನ ಗುರುತಿಸಿ ಎಲ್ಲರ ಜೊತೆ ಸಾಮರಸ್ಯವಾಗಿ ಇರಬೇಕು. ಈ ಯೂನಿವರ್ಸ್ ನಲ್ಲಿ ಇರುವ ಎನರ್ಜಿ ಜೊತೆ ಕನೆಕ್ಟ್ ಆಗಿರುವ ಎಲ್ಲರ ಜೊತೆ ನಾವು ಯಾವತ್ತೂ ಹೋರಾಟ ಮಾಡಬಾರ್ದು. ಮುಖ್ಯವಾಗಿ ನಮಗೆ ಬೇಕಾದದ್ದನ್ನ ದಕ್ಕಿಸಿಕೊಳ್ಳೋದಕ್ಕೋಸ್ಕರ ನಿಜವಾಗ್ಲೂ ಕಾಂಪಿಟೇಷನ್ ಅಂತೂ ಮಾಡಲೇಬಾರ್ದು. ನಮ್ಮಲ್ಲಿರುವ ನೆಗೆಟಿವಿಟಿನ ತೆಗೆದು ನಮ್ಮ ಜೊತೆ ನಾವು ಕಾಂಪೀಟ್ ಮಾಡಿ ಪಾಸಿಟಿವಿಟಿನ ಹೆಚ್ಚಿಸಿಕೊಂಡು ಅದನ್ನ ಎಲ್ಲರಿಗೂ ಹಂಚಬೇಕು. ಈ ಒಂದು ಮಾತನ್ನ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ವಾಟ್ ಯು ರೆಸಿಸ್ಟ್ ಪರ್ಸಿಸ್ಟ್. ಅಂದ್ರೆ ಏನನ್ನ ನೀವು ಬೇಡ ಅನ್ಕೋತಿರೋ ಅದೇ ನಿಮ್ಮ ಆಲೋಚನೆಯಲ್ಲಿ ಇರುತ್ತೆ. ಅದಕ್ಕೆ ಏನು ಬೇಕೋ ಅದರ ಮೇಲೆ ಮಾತ್ರ ಧ್ಯಾನ ಇಟ್ಟು, ಏನು ಅವಶ್ಯಕತೆ ಇಲ್ವೋ ಅದರ ಬಗ್ಗೆ ಕನಿಷ್ಠ ಆಲೋಚನೆಯನ್ನು ಕೂಡ ಮಾಡದೇ ಇರಬೇಕು. ಹೀಗೆ ಈ ಜೀವನಕ್ಕೆ ಉಪಯೋಗವಾಗುವ ದಿ ಸೀಕ್ರೆಟ್ ಅಂದ್ರೆ ಈ ರಹಸ್ಯವನ್ನ ತಿಳ್ಕೊಂಡು ಏನ್ ಬೇಕೋ ಕೇವಲ ಅದರ ಮೇಲೆ ಮಾತ್ರ ಧ್ಯಾನ ಇಟ್ಟರೆ ನೀವು ಅಂದುಕೊಂಡಿದ್ದನ್ನ ಸಾಧಿಸುವುದು ದೊಡ್ಡ ಮಾತಲ್ಲ. ಕೊನೆಯದಾಗಿ ಈ ವಿಡಿಯೋ ಮುಗಿಸುವ ಮೊದಲು ದಿ ಸೀಕ್ರೆಟ್ ನಲ್ಲಿರುವ ಲಾ ಆಫ್ ಅಟ್ರಾಕ್ಷನ್ ನ ಮೇನ್ ಕಾನ್ಸೆಪ್ಟ್ ಏನಂದ್ರೆ, ನಿಮ್ಮಲ್ಲಿ ಪಾಸಿಟಿವ್ ಆಲೋಚನೆಗಳಿದ್ರೆ ಅದೇ ಪಾಸಿಟಿವಿಟಿನ ನೀವು ಅಟ್ರಾಕ್ಟ್ ಮಾಡ್ತೀರಾ. ಹಾಗೇನೆ ನಿಮ್ಮಲ್ಲಿ ನೆಗೆಟಿವ್ ಥಾಟ್ಸ್ ಇದ್ರೆ ನೀವು ದುಃಖ, ನೋವು, ಅಪಜಯಗಳನ್ನೇ ಆಕರ್ಷಣೆ ಮಾಡ್ತೀರಾ. ಸೊ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ನ ಟ್ರೈನ್ ಮಾಡಿ ಲಾ ಆಫ್ ಅಟ್ರಾಕ್ಷನ್ ನ ಸರಿಯಾಗಿ ಉಪಯೋಗಿಸಿದರೆ ನಿಮ್ಮ ಜೀವನ ಪಾಸಿಟಿವಿಟಿಯಿಂದ ತುಂಬಿ ಹೋಗುತ್ತೆ. ಈ ವಿಡಿಯೋ ಮುಖಾಂತರ ಲಾ ಆಫ್ ಅಟ್ರಾಕ್ಷನ್ ನ ಕಾನ್ಸೆಪ್ಟ್ ನ ಇನ್ನೂ ಸ್ವಲ್ಪ ಚೆನ್ನಾಗಿ ತಿಳ್ಕೊಂಡಿವೆ ಅಂತ ಅಂದುಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಈ ವಿಡಿಯೋ ನಿಮ್ಗೆ ಹೇಗನಿಸ್ತು ಅಂತ ಕೆಳಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ಜೈ ಹಿಂದ್.